ಯಾವಾಗ ಈ ವಾಟ್ಸಪ್ ಅಲ್ಲಿ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ, ಮೆಸೇಜಸ್ ಅಲ್ಲಿ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ವೋ, ಅವರು ಸಾಯ್ತಿದೆ. ಅದೇನು ಮಾಡೋಕ್ಕಾಗೋದಿಲ್ಲ. ಅದ್ರಲ್ಲಿ ಗೆಲ್ಲೋದು ಕೆಲವೇ ಪ್ರೀತಿ ಗೆಲ್ಲೋದು. ಅದನ್ನು ನಾವು ಈ ಪ್ರೀತಿನ ಪ್ರೀಚ್ ಮಾಡೋಕ್ಕಾಗೋದಿಲ್ಲ. ನಾವು ನೀನು ಹೀಗೆ ಪ್ರೀತಿಸ್ಬೇಕು, ನೀನು ಹೀಗೆ ಮಾಡಬೇಕು. ಪ್ರತಿಯೊಬ್ಬರು ಲವ್ ಸ್ಟೋರಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಲವ್ ಸ್ಟೋರಿ ಇದೆ. ಆದರೆ ಪ್ರತಿಯೊಂದು ಡಿಫ್ರೆಂಟು. ದೇರ್ ಇಸ್ ನೋ ಸ್ಟೋರಿ ವಿಚ್ ಇಸ್ ಕಾಮನ್ ಇನ್ ಲೈಫ್. ಲವ್ ಸ್ಟೋರಿ ಅಂತೂ ಕಾಮನ್ ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಇನ್ನೊಂದು ಲವ್ ಸ್ಟೋರಿನೇ ಕರೆಕ್ಟಾ? ಹ್ಞೂ, ನೋಡಿ, ಅವ್ನ ಹೆಂಡತಿಗೆ ಐ ಲವ್ ಯು ಹೇಳ್ಬೇಕಾದ್ರೆ ಒದ್ದಾಡ್ತಿದ್ದ. ಯಾಕಂದ್ರೆ ಹುಡುಗಿನ ಲವ್ ಐ ಲವ್ ಯು ಹೇಳ್ಬೋದು, ಹೆಂಡತಿಗೆ ಹೇಳೋಕ್ಕಾಗದೆ ತುಂಬ ಕಷ್ಟ. ಅದು ಮ್ಯಾರೇಜ್ ಆದಮೇಲೆ ಲವ್ ಇರೋದಿಲ್ಲ ಅಲ್ಲಿ. ನೀವು ಹೇಳಕ್ ಕಷ್ಟಪಡ್ತೀರಾ ಸರ್ ಮೇಡಮ್? ಹಾಂ, ಹೇಳಿಲ್ಲ ನಾನು, ಇವಾಗ ಹೇಳ್ತೀನಿ. 20 ವರ್ಷ ಸಿನಿಮಾನ ಲವ್ ಮಾಡಿ 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 ಹೆಂಡತಿ ಮಕ್ಕಳ ಕಡೆ ಇವ್ರ ಕಡೆ ಗಮನನೇ ಇಟ್ಟಿರಲಿಲ್ಲ. ನಾನು ಇವ್ರ ಕಡೆ ಗಮನ ಇಟ್ಟಮೇಲೆ ಸಿನಿಮಾ ಕೈ ಕೊಡಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಈಗ ಮತ್ತೆ ಮಕ್ಕಳಿಗೆಲ್ಲ ಹೇಳಿದ್ದೀನಿ ನಾನು, ಮೊನ್ನೆಲ್ಲ ಹೇಳಿದೆ, ಸ್ವಲ್ಪ ಮತ್ತೆ ವಾಪಸ್ ನನ್ನ ಲೋಕಕ್ಕೆ ಹೋಗ್ಬೇಕು, ಪ್ರೇಮ ಲೋಕಕ್ಕೆ ಹೋಗ್ಬೇಕು. ನಾನು ಸ್ವಲ್ಪ ಹಾರಾಡ್ಬೇಕಾದ್ರೆ ಈ ಮಕ್ಕಳು ಹೆಂಡತಿ ಇವೆಲ್ಲ ಇದ್ಬಾರ್ದು. ಸೊ ಐ ಆಮ್ 16 ನಾವು, ಸಿಂಗಲ್, ಇಟ್ಸ್ ಅನದರ್ ಬಿಗಿನಿಂಗ್, ಅನದರ್ ಬಿಗಿನಿಂಗ್. ಅಲ್ಲಿ ಏನೋ ಫೋಕಸ್ ಮಾಡಿರ್ತಾರೆ, ಅವಾಗ ಲವ್ ಎಲ್ಲ ಬರೋದು ಆಚೆ. ಇಲ್ಲರೂ ಸುಮ್ಮನೆ ಬರೋದೇ ಇಲ್ಲ ಲವ್. ಯಾವ ಕಾರಣಕ್ಕೂ ಯಾವನು ಐ ಲವ್ ಹೇಳಲ್ಲ, ಸುಮ್ಮನೆ ಅಂತೂ ಕಾಟಾಚಾರ ಕೇಳ್ತಾನೆ ಹೊರತು. ಎವ್ರಿ ಮ್ಯಾನ್ ಶುಡ್ ಬಿ, ಎವ್ರಿ ಇಲ್ಲಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡಸನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರ ಸ್ಟ್ರೆಂತ್ ನೋಡಲ್ಲ ಆಯ್ಕೆ ಮಾಡ್ಕೋಬೇಕಿರೋದು, ಅವ್ರ ವೀಕ್ನೆಸ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಯು ಶುಡ್ ಲೈಕ್ ದರ್ ವೀಕ್ನೆಸ್ ಫಸ್ಟ್. ಸಂದ್ರಲ್ಲಿ ನಮ್ಮ ಸಾವಿರ ವೀಕ್ನೆಸ್ ಇರುತ್ತೆ, ಅದು ಸಮಯತನ ನಮ್ಮನ್ನು ಒಪ್ಕೋಬೇಕು. ಇದು ಯಾರಿಗೆ ಈ ಟೈಟಲ್ ಒಳಿತು ಗೊತ್ತಿಲ್ಲ ನನಗೆ. ಲವ್ ಅನ್ನೋದು ಒಂದಲ್ಲ, ಆ್ಯಕ್ಚುಲಿ ಅದು ಬೈಟೂನೇ, ಅದು ಬೈಟು ಆದರೆ ಮಾತ್ರನೇ ಲವ್ ಅದು ಅಲ್ವಾ? ಅದು ಇಬ್ಬರ್ತಾರಲ್ಲ, ನೀವು ಒಂದನ್ನು ನೀವು ಎರಡು ಮಾಡ್ಕೊಂಡು ಕೊಡ್ದಾಗಲೇ ಅದು ಲವ್. ಸೊ ಇದನ್ನು ಯಾರು ಹೊಳಿತೋ ಗೊತ್ತಿಲ್ಲ. ಅದು ಹೊಳೆದವರಿಗೆ ಈ ಟೈಟಲ್ ಇಟ್ಟವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಖಂಡಿತ ಬೇಕು. ಹರಿಸಂತವ್ರ ನೋಡಿ, ಇಲ್ಲೇ ಇದೆ. ನನಗೆ ತುಂಬ ಪ್ರಾಮಿಸಿಂಗ್ ಅನಿಸಿದಂಥ ಒಂದು ಪ್ರಯತ್ನ, ಒಂದಿಷ್ಟು ಹೊಸ ಪ್ರತಿಭೆಗಳಿಲ್ಲಿ, ಧನ್ವೀರ್ ಅವರಾಗಿರ್ಬೋದು, ಶ್ರೀಲೀಲ ಅವರಾಗಿರ್ಬೋದು. ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂಥರದ ಆಸಕ್ತಿ, ಧನ್ವೀರ್ ಅವ್ರ ಬಗ್ಗೆ. ಯಾಕಂದರೆ ಅವರ ಡೆಡಿಕೇಶನ್ನ ನನಗೆ ಮೊದಲಿಂದನೂ, ಈ ಹುಡುಗ ಒಂದು 4 ಜನಗಳ ಮಧ್ಯದಲ್ಲಿದ್ರು ಕೂಡ ಫಿಸಿಕಲಿ ಆಗಿರ್ಬೋದು, ಅವರ ಟ್ಯಾಲೆಂಟೆಡ್ ವಿಚಾರವಾಗಿರಾಗಿರ್ಬೋದು, ಒಂದಿಷ್ಟು ಗಮನ ಸೆಳೆಯುವಂಥ, ಅಷ್ಟು ಟ್ಯಾಲೆಂಟ್ ಇರುವಂಥ, ಅಷ್ಟು ಕ್ವಾಲಿಟೀಸ್ ಇರುವಂಥ ಒಬ್ಬ ಹೀರೋ. ನನಗೆ ಅವ್ರ ಬಗ್ಗೆ ಬಹಳಷ್ಟು ಆಸಕ್ತಿ. ಆಮೇಲೆ ಅದನ್ನೇ ಇಟ್ಕೊಂಡು ಇವರು ಸಹ ಸೆಟ್ ವರ್ಕರ್ ಆಗಿ ಇಂಡಸ್ಟ್ರಿ ಬಂದು ಪೇಂಟಿಂಗ್ ಮಾಡ್ತಾ ಮಾಡ್ತಾ ಇವತ್ತು ಇಷ್ಟು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ. ಅದು KVN ಅನ್ನೋ ಒಂದು ಸಂಸ್ಥೆಗೆ ಡೈರೆಕ್ಷನ್ ಮಾಡೋಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಒಳ್ಳೇದಾಗಲಿ ಸತ್ತು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ನನಗೆ ಏನು ಹೇಳ್ಬೇಕಂದ್ರೆ, ತನ್ವೀರ್ ಮಹೇಂದ್ರ ಸಿಂಹ ಅವರು, ಅವ್ರು ನನಗೆ ಸಿನಿಮಾಟೋಗ್ರಾಫರ್ ಆಗಿ ಸಿಗಲಿಲ್ಲ, ನನಗೆ ಫೋಟೋಗ್ರಾಫರ್ ಆಗಿ ಸಿಕ್ಕಿದ್ರು. ಇದು ಎಷ್ಟೋ ಜನಕ್ಕೆ ವಿಷಯ ಗೊತ್ತಿರಲ್ಲ. ಅವ್ರ ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಫೋಟೋಶೂಟ್ ಮಾಡಿದ ತಂದೆ ಸರಿ ಸರಿ ನೆನಪು. ಅದರಿ ತುಂಬ ಎಕ್ಸ್ಟ್ರಾಡಿನರಿ, ಹೆಂಗೆ ಮಾಡಿಕೊಂಡಿದ್ರು ಹಂಗೆ ಮಾಡಿಬಿಟ್ಟಿದ್ರು. ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಫೋಟೋಸ್ ಜಾಸ್ತಿ ಆಗ್ತಿರ್ತಾರೆ, ಅವರು ಫೋಟೋಶೂಟ್ ಮಾಡಿದೆ. ಸೊ ಹಾಗಾಗಿ ಎಲ್ಲರೂ ಗೊತ್ತಿರುತ್ತವ್ರೆ. ಆ್ಯಂಡ ಸುಪ್ರೀಂ ಆ್ಯಂಡ KVN ಪ್ರೊಡಕ್ಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್.